धारवाड़ जिले मक्कळिगे काड्ता इदे अपौष्टिकते गुम्म 75 मक्कळिगे अपौष्टिकते वंदे तिंगळल्लि 20 कंदम्मगळु सावन्नप्पिदावे नोडि अपौष्टिकते अन्नोदु ओंदु रीति किडुगिद्दंगे सरकारदल्लि साकष्टु योजनेगळिदावे आदरे मक्कळु सावन्नप्पताने इदावे अपौष्टिकते एल्लि निवारणे आग्ता इदे एल्लि प्रोटीन पोषकांश कार्बोहैड्रेट्स खनिजांश इरुवंत आहार सिक्तिदे हागाद्रे आहार पद्धति बदलावण मकुल सवनवे कंदम नोड़ अक्टोबर इपत् मकुल सवनार धारवाड़ जिले अपौष्टिकत गुम यी का कोटि कोटि अनदान बरत रही आरोग्य इलाखिया अपौष्टिकते निवारण साकु कार्यक्रम तरह हुबल किम्स आस्पत्र अपौष्टिकत बल्त धारवाड़ जिलास्पत्र नवलगुंद आस्पत्र चिकित्स पड़ता किम्स इपत् हासगी व्यवस्था प्रत्येक कोठड़ व्यवस्थे हत्तु हासिगे व्यवस्थे अरे गोत्तागुत्तिदे नमगे एष्टु हासिगे जास्ती अष्टु अपौष्टिकते जास्ती आगिदे नवलगुंद अल्लू कूड नोडि अल्लू काड्ता इदे अक्टोबर नल्लि 20 मक्कळु सावन्नप्पिदारे अन्नुवंत वरदि इदे अंद्रे अपौष्टिकते याके बरुत्ते अपौष्टिकते आहार पद्धति यार कारण अदक्के इवरु साकष्टु योजनेगळन्नु तर्तारल्ल इवरु गर्भिणी स्त्रीयरिगे बाणंतीयरिगे अंगनवाडि मूलक आ किट्टु ई किट्टु ಕಾಳು ಕಡಿ ಕೊಡ್ತಾರಲ್ವ ಇವರು ಏನು ಕೊಡ್ತಾ ಇದ್ದೀರಾ ನೀವು ಅದರಲ್ಲಿ ಏನಾದರೂ ಪೌಷಕಾಂಶ ಇದೆಯಾ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೀರಾ ಕರೆಕ್ಟ್ ಆಗಿ ಇಲ್ಲಂದ್ರೆ ಯಾಕೆ ಮಕ್ಕಳು ಸಾವನ್ನಪ್ಪತಿದ್ರು ಅಲ್ಲಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ನಿಜಕ್ಕೂ ಕಳವಳಕಾರಿ ಅಂಶ ಇದು ಅಪೌಷ್ಟಿಕತೆ ಯಾವ ರೀತಿ ಕಾಡ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಿದೆ ಅಂಕಿ ಅಂಶ ನೋಡ್ತಾ ಇದ್ದರೆ ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿನ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತ ಅನಿಸ್ತಾ ಇದೆ ನಿಜ ಪ್ರಭು ಒಂದು ಕಡೆ ಅಂತಂದ್ರೆ ಅಕ್ಟೋಬರ್ ನಲ್ಲಿ ಏನು ಮಕ್ಕಳು ಸಾವನ್ನಪ್ಪರೆ ಆ ಮಕ್ಕಳು ಸಾವನ್ನಪ್ಪಿರುವಂತಹ ಒಂದು ಅಂಕಿ ಸಂಖ್ಯೆ ಈಗಾಗಲೇ ಒಂದು ಟಿವಿ ಫೈಲ್ ಬರುತ್ತೆ ಆದ್ರೆ ಈಗ ನವೆಂಬರ್ದು ಅಂಕಿ ಸಂಖ್ಯೆ ತೆಗೆದಾಗ ನೋಡಿದಾಗ ಈಗ ಮತ್ತೆ ಇಲ್ಲಿ ಅಂತಾರೆ ಪಾಲಕರು ಇದರಲ್ಲಿ ನಿಜವಾಗಿಯೂ ಗಾಬರಿ ಆಗ್ತಾರೆ ಯಾಕೆ ಅಂದ್ರೆ ಇವತ್ತು ಸರ್ಕಾರ ಕೋಟಿ ಕೋಟಿ ರೂಪಾಯಿ ಹಣವನ್ನ ಎಲ್ಲಿ ಪೌಷ್ಟಿಕಾಂಶ ಕೊರತೆಯಿಂದ ಮಕ್ಕಳು ಕಾಣ್ತಿದ್ರೆ ತಾಯಂದ ಅಂದ್ರೆ ಗರ್ಭಿಣಿ ತಾಯಂದಿರು ಕಾಣ್ತಿದ್ರೆ ಬಾಣಂತಿಯರು ಇವತ್ತು ಕಾಣ್ತಿದ್ರೆ ಅಂತವರನ್ನ ಗುರುತಿಸಿ ಅವರಿಗೆ ಪೌಷ್ಟಿಕಾಹಾರ ನೀಡಬೇಕು ಅಂತ ಹೇಳಿ ಅಂಗನವಾಡಿಯ ಮುಖಾಂತರ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅಂದ್ರೆ ನೂರಾರು ಕೋಟಿ ರೂಪಾಯಿ ಅಲ್ಲ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಸರ್ಕಾರ ಇವತ್ತು ದುಂದು ವೆಚ್ಚ ಮಾಡಲಾಗ್ತದೆ ಆದ್ರೆ ಅವರು ಕೊಡುವಂತ ಆಹಾರ ಇವತ್ತು ಮೊಟ್ಟೆ ಕೊಡ್ತೇವೆ ಅಂತ ಹೇಳ್ತಾರೆ ಹೆಸರು ಕಾಳುಗಳನ್ನ ಅಂದ್ರೆ ಕಾಳು ಕಡಿಗಳನ್ನ ಕೊಡ್ತೇವೆ ಅಂತ ಹೇಳ್ತಾರೆ ಅವು ಎಷ್ಟರ ಮಟ್ಟಿಗೆ ಇವತ್ತು ಅದರಲ್ಲಿ ಪೌಷ್ಟಿಕಾಂಶ ಇದೆ ಅನ್ನೋ ಸಹಿತ ಯಾವೊಬ್ಬ ಇಲ್ಲಿ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡ್ತಾ ಇಲ್ಲ ಅದೇ ಒಂದು ಕಾರಣಕ್ಕೆ ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಅಕ್ಟೋಬರ್ ಒಂದೇ ಒಂದು ತಿಂಗಳಲ್ಲಿ 75 ಮಕ್ಕಳಲ್ಲಿ ಇವತ್ತು ಅಂದ್ರೆ ಪೌಷ್ಟಿಕಾಂಶದ ಕೊರತೆ ಎದ್ದು ಕಾಣ್ತಾ ಇದೆ ಅದೇ ಹಿನ್ನೆಲೆಯಲ್ಲಿ ಇವತ್ತು 20 ಮಕ್ಕಳು ಪೌಷ್ಟಿಕಾಂಶದ ಕೊರತೆ ಹಿನ್ನೆಲೆಯಲ್ಲಿ 20 ಮಕ್ಕಳು ಸಾವನ್ನಪ್ಪಿದ್ದಾರೆ ಈ ಒಂದು ವ್ಯವಸ್ಥೆಯನ್ನ ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ಈಗಾಗಲೇ ಅಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವ ಕೆಲಸವನ್ನ ಮಾಡ್ತಾ ಇದ್ರೆ ಬೇರೆ ಯಾವ ಕೆಲಸಕ್ಕೂ ಇವತ್ತು ಸರ್ಕಾರ ಆಗಲಿ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಲಿ ಕೈ ಹಾಕ್ತಲ್ಲ ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಈ ಸಂಬಂಧಪಟ್ಟಂಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ 20 ಹಾಸಿಗೆಯ ಒಂದು ವ್ಯವಸ್ಥೆಯನ್ನ ಒಂದು ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಧಾರವಾಡದ ಜಿಲ್ಲಾಸ್ಪತ್ರೆಯಲ್ಲಿ 10 ಹಾಸಿಗೆ ಮತ್ತು ನವಲಗುಂದದ ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ ಇವತ್ತು 5 ಹಾಸಿಗೆ ಉಳ್ಳಂತಹ ಒಂದು ಕೇವಲ ಅಂತಾರೆ ತೆರೆಯಲಾಗಿದೆ ಅಂದ್ರೆ ಇಲ್ಲಿ ಚಿಕಿತ್ಸೆಗಾಗಿ ಆಸ್ಪತ್ರೆಗಳನ್ನ ತೆರೆಯಲಾಗಿದೆ ಹಾಸಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಆದ್ರೆ ಇವತ್ತು ಆ ಮಕ್ಕಳಿಗೆ ಗುಣಮಟ್ಟದ ಪೌಷ್ಟಿಕಾಂಶ ಮತ್ತು ಬಾಣಂತಿಯರಿಗೆ ಒಂದು ಪೌಷ್ಟಿಕಾಂಶ ಅಷ್ಟೇ ಅಲ್ಲ ಸಹಿತ ಇವತ್ತು ಯಾವ ಗರ್ಭಿಣಿಯರು ಇರ್ತಾರೆ ಆ ಗರ್ಭಿಣಿಯರಿಗೆ ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನ ಇಲ್ಲಿ ಸರ್ಕಾರ ಇನ್ನಾದರೂ ನೀಡಬೇಕಾಗಿದೆ ಪ್ರಭು ಮತ್ತೆ ನಿಮ್ಮಿಂದ ಮಾಹಿತಿನ ಪಡೆದುಕೊಳ್ತೀನಿ ಈಗ ಧಾರವಾಡದ ಆರ್ಸಿಹೆಚ್ಓ ಇದ್ದಾರೆ ಡಾಕ್ಟರ್ ಎಸ್ಎಂ ಹೊನಕೇರಿ ಅವರು ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಸರ್ ನಿಜಕ್ಕೂ ಕಳವಳ ಆತಂಕ ಆಗ್ತಾ ಇದೆ ಧಾರವಾಡದಲ್ಲಿ ಇಷ್ಟು ಅಪೌಷ್ಟಿಕತೆಯಿಂದ ಮಕ್ಕಳು ಸಾವನ್ನಪ್ಪಿದ್ದಾರೆ ತಮಗೆ ಅಂಕಿಅಂಶ ಲೆಕ್ಕಾಚಾರ ಇದೆಯಾ ಹಲೋ ಸರ್ ಹೇಳಿ ಸರ್ ಹೇಳಿ ಯಾವುದೇ ಮಕ್ಕಳು ಅಪೌಷ್ಟಿಕತೆಯಿಂದ ಸಾವನ್ನಪ್ಪಿಲ್ಲ ಸರ್ ನಾವು ಪ್ರತಿ ತಿಂಗಳ ಏನ್ ಮಾಡ್ತಾ ಇದೀವಿ ಅಂದ್ರೆ ಅಂಗನವಾಡಿ ಇರ್ತಕ್ಕಂತ ಮಕ್ಕಳನ್ನ ಆರೋಗ್ಯ ತಪಾಸಣೆ ಮಾಡಿ ನಮ್ಮಲ್ಲಿ ಇರ್ತಕ್ಕಂತ ಎನ್ಆರ್ಸಿ ಅಂತ ಇದೆ ನ್ಯೂಟ್ರಿಷನ್ ರಿಹಾಬಿಲಿಟೇಷನ್ ಅಂದ್ರೆ ಅದಕ್ಕೆ ನಾವು ಸೇರಿಸಬೇಕಾಗುತ್ತೆ ಅದರಲ್ಲಿ ನಾವು ಕ್ರೈಟೀರಿಯಾ ಪ್ರಕಾರ ಮಕ್ಕಳನ್ನ ಎಕ್ಸಾಮ್ ಮಾಡಿ ಅಪೌಷ್ಟಿಕತೆ ಇರೋಕ್ಕಿಂತ ಸಿವಿಯರ್ಲಿ ಅಕ್ಯೂಟ್ ನಾನ್ ಲೆಡ್ ಚಿಲ್ಡ್ರನ್ ನಮ್ಮಲ್ಲಿ ಇರ್ತಕ್ಕಂತ ಸುಮಾರು ಅಂಗನವಾಡಿ ಮಕ್ಕಳಲ್ಲಿ ಯಾವ ಕಾರಣಕ್ಕೆ ಇವು ಸಾವನ್ನಪ್ಪಿದ್ದಾರೆ ನಿಮಗೆ ಸಾವಪ್ಪಿಲ್ಲ ಯಾವ ಸಾವಪ್ಪಿಲ್ಲ ಸರ್ ಸರ್ ನಮ್ಮ ಬಂದಿದೆ ಸರ್ ಅಂಕಿಅಂಶ ತೆಗೆದುಕೊಂಡಿದ್ದೇವೆ ನಾವು ಸುಮ್ಮನೆ ಹೇಳ್ತಾ ಇಲ್ಲ ಇಲ್ಲಿ 20 ಮಕ್ಕಳು ಸಾವನ್ನಪ್ಪಿದ್ದಾರೆ ಒಂದೇ ತಿಂಗಳಲ್ಲಿ ಸರ್ ಹುಬ್ಬಳ್ಳಿ ಧಾರವಾಡ ನವಲಗುಂದ
ಕಿಮ್ಸ್ ಯಾವುದು ಮಕ್ಕಳು ಇಲ್ಲ ಇಲ್ಲ ಸರ್ ಮಕ್ಕಳು ಸಾವನ್ನ ಸಾವು ಅಪೌಷ್ಟಿಕತೆಯಿಂದ ಯಾವ ಮಕ್ಕಳು ಸಾವನ್ನ ಅಪ್ಪಿಲ್ಲ ಸರ್ ಸೋ ಅವು ವಿವಿಧ ಏನಾದರೂ ನಮ್ಮಲ್ಲಿ 0 ಟು 1 ಇಯರ್ ಏನಾದರೂ ಮಕ್ಕಳು ಇದ್ದರೆ ಅದರಿಂದ ಅಪೌಷ್ಟಿಕತೆಯಿಂದ ಯಾವುದು ಆಗಿಲ್ಲ ಸರ್ ಸರ್ ಅದೇ ಸರ್ 0 ಟು 1 ಆಮೇಲೆ 6 ವರ್ಷದ ಮಕ್ಕಳು ಮೃತಪಟ್ಟಿದ್ದಾರೆ 11 ಹೆಣ್ಣು ಶಿಶುಗಳು ಮೃತಪಟ್ಟಿದ್ದಾವೆ ಅದು ಅಪೌಷ್ಟಿಕತೆಯಿಂದ ಆಗಿಲ್ಲ ಸರ್ ಅದು ಸರ್ ನಿಮಗೆ ತಪ್ಪು ಮಾಹಿತಿ ಇರಬೇಕು ಅಂತ ಅನ್ಸುತ್ತೆ ನೋಡಿ ಸರ್ ಇಲ್ಲ ಸರ್ ಇಲ್ಲ ಸರ್ ನಾವೇ ನೋಡ್ತಾ ಇರೋದು ಮತ್ತೆ ಮೇಲಾಗಿ ನಾವು ಮನ್ನೆ ಅದಕ್ಕೆ ಬಗ್ಗೆ ನಾವು ಇದು ಮಾಡಿದೆವು ಅಪೌಷ್ಟಿಕತೆಯಿಂದ ಯಾವುದು ಮಕ್ಕಳು ಆಗಿಲ್ಲ ಸರ್ ಅಪೌಷ್ಟಿಕತೆಯಿಂದ ಮಕ್ಕಳನ್ನು ನಾವು ಗುರುತಿಸಿ ಈಗಾಗಲೇ ಜಿಲ್ಲೆಯಲ್ಲಿ ನಾವು ಅವರನ್ನು ವಿಶೇಷವಾಗಿ ಎನ್ಆರ್ಸಿಯಲ್ಲಿ ಕಳಿಸಿ ಚಿಕಿತ್ಸೆನ ಮಾಡಿ ತಜ್ಞ ವೈದ್ಯರಿಂದ ಚಿಕ್ಕ ಮಕ್ಕಳ ವೈದ್ಯರಿಂದ ನಾವು ತಪಾಸಣೆ ಮಾಡಿ ಅವರಿಗೆ ಚಿಕಿತ್ಸೆನ ಕೊಡ್ತಾ ಇದ್ದೀವಿ ಸರ್ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಜಿಲ್ಲೆಯಲ್ಲಿ ಬಳಕೆ ಆಗ್ತಿಲ್ಲ ಅಂತ ಆರೋಪ ಇದೆ ನಮಗೆ ಈಗ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಸರಿಯಾದಂತ ಪೌಷ್ಟಿಕತೆ ಇರುವಂತ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಕ ಆಗ್ತಿಲ್ಲ ಅಲ್ಲಿ ಅಂತ ಹೇಳಿ ಅಂಗನವಾಡಿ ಕೇಂದ್ರಗಳಲ್ಲಿ ಸರ್ ನಾನು ನಾನು ಅಂಗನವಾಡಿ ಸಂಬಂಧಪಟ್ಟಂತದ್ದು ಅದು ವುಮೆನ್ ಅಂಡ್ ಚೈಲ್ಡ್ಹುಡ್ ಡಿಪಾರ್ಟ್ಮೆಂಟ್ ಅಂತ ನಾನು ಆರೋಗ್ಯ ಇಲಾಖೆಯಲ್ಲಿ ಇರತಕ್ಕಂತದ್ದು ಇರೋದ್ರಿಂದ ನಮ್ಮಲ್ಲೇ ಮಕ್ಕಳು ಹುಟ್ಟಿದ ತಕ್ಷಣ ನಾವು ಅವ್ರಿಗೆ ಕೊಡಬೇಕಾದ ವಿಶೇಷ ಸೌಲಭ್ಯಗಳನ್ನ ಆರೋಗ್ಯ ಇಲಾಖೆಯಿಂದ ಕೊಡ್ತಾ ಇದೀವಿ ಸರ್ ಅವ್ರಿಗೆ ಹುಟ್ಟಿದ ತಕ್ಷಣ ಆದ್ರೆ ಏನಾದರೂ ಲೋ ವರ್ತ್ ಬೇಡ ಆಗಿದ್ರೆ ಅವ್ರನ್ನ ಎಸ್ಎನ್ಸಿಯುದಲ್ಲಿ ಅಡ್ಮಿಷನ್ ಮಾಡಿಸಿ ಅವ್ರಿಗೆ ವಿಶೇಷ ಚಿಕಿತ್ಸೆಯನ್ನು ಕೊಡಿಸ್ತಾ ಇದೀವಿ ಮತ್ತು ಮಕ್ಕಳಲ್ಲಿ ಏನಿ ಆಲಿ ಹುಟ್ಟಿದ ತಕ್ಷಣ ಕೊಡಬೇಕಾದಂತ ಏನಾದರೂ ಸಲಹೆಗಳು ಇದ್ರೆ ತಾಯಂದಿರಿಗೆ ಮತ್ತು ಬಾನಂತಿಯರಿಗೆ ಸರಿಯಾಗಿ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೊಡ್ತಾ ಇದ್ದಾರೆ ಮತ್ತು ತಜ್ಞ ವೈದ್ಯರು ಕೊಡ್ತಾ ಇದ್ದಾರೆ ನಾವು ಕೊಡ್ತಾ ಇದೀವಿ ಸೋ ಆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಕೈಗೊಳ್ಳಬೇಕಾದ ಕ್ರಮಗಳನ್ನ ಅಚ್ಚುಕಟ್ಟಾಗಿ ಕೊಡ್ತಾ ಇದೀವಿ ಮತ್ತೆ ಮಕ್ಕಳಲ್ಲಿ ಕೊಡಬೇಕಾದಂತ ಹುಟ್ಟಿದ ತಕ್ಷಣ ಕೊಡಬೇಕಾದ ಚುಚ್ಚುಮದ್ದು ಕಾರ್ಯಕ್ರಮಗಳು ನಾವು ಸಮರ್ಪಕವಾಗಿ ಕೊಡ್ತಾ ಇದೀವಿ ಸರ್ ಓಕೆ ಓಕೆ ಆದಷ್ಟು ಬೇಗ ಕ್ರಮ ವಹಿಸಿ ಸರ್ ಈಗ ಕ್ರಮ ವಹಿಸಿ ಆದಷ್ಟು ಬೇಗ ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ಕೇರಿ ಅವರೇ ಇದರ ಬಗ್ಗೆ ಮಾತಾಡಲಿಕ್ಕೆ ಶಶಿ ಪಾಟೀಲ್ ಅವರು ಡಿ ಎಚ್ ಅವರು ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಈಗ ಧಾರವಾಡದಲ್ಲಿ ಅಪೌಷ್ಟಿಕತೆಯಿಂದ ಒಂದೇ ತಿಂಗಳಲ್ಲಿ ಸುಮಾರು 20 ಮಕ್ಕಳು ಸಾವನ್ನಪ್ಪಿದ್ದಾವೆ ಮೇಡಮ್ ಇಲ್ಲ ಅದು ಬೇರೆ ಬೇರೆ ಕಾರಣಗಳಿಂದ ಇದೆ ಅವ್ರಿಗೆ ಅಪೌಷ್ಟಿಕತೆಯಿಂದ ಇಲ್ಲ ಅದು ಯಾವ ಕಾರಣ ಬೇರೆ ಬೇರೆ ಕಾರಣ ಅಂದ್ರೆ ಬೇರೆ ನಿಮೋನಿಯಾ ಇರ್ಬೋದು ಹಾರ್ಟ್ ಡಿಸೀಸ್ ಇರ್ಬೋದು ಇತರೆ ಕಾರಣಗಳಿಂದ ಸಾವನ್ನಪ್ಪಿದವು ಅಪೌಷ್ಟಿಕತೆಯಿಂದ ಇಲ್ಲ ಮೇಡಮ್ ಅವು ಎನ್ಕ್ವೈರಿ ಮಾಡಿದೀವ್ರಿ ಕರೆಕ್ಟ್ ಅವ್ಯಾವ ಅಪೌಷ್ಟಿಕತೆಯಿಂದ ಮರಣ ಹೊಂದಿಲ್ಲ ಅಲ್ಲ ಮೇಡಮ್ ಈಗ ಆ ಒಂದು ರೋಗಗಳು ಆ ಸಮಸ್ಯೆ ಬರ್ಲಿಕ್ಕೆ ಕಾರಣ ಅಪೌಷ್ಟಿಕತೆ ಮೇಡಮ್ ನಾವು ಅಪೌಷ್ಟಿಕತೆ ಬಗ್ಗೆ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ ಪ್ರತಿ ತಿಂಗಳು ಅಂಗನವಾಡಿಯಲ್ಲಿ ಹೆಲ್ತ್ ಚೆಕಪ್ ನಡೆಸ್ತಾ ಇದ್ದೀವಿ ತೂಕ ಕಡಿಮೆ ಸ್ಯಾಮ್ ಚಿಲ್ಡ್ರನ್ ಕಂಡು ಬಂದ್ರೆ ನಮ್ಮ ಎನ್ಆರ್ಸಿ ಮತ್ತು ರಿಹಾಬಿಲಿಟಿ ಇದನ್ನ ಅಪೌಷ್ಟಿಕತೆಯಿಂದ ಮತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ಎನ್ಆರ್ಸಿ ಮಿಸ್ ಮಾಡ್ತಾ ಇದೀವಿ ಅವ್ರಿಗೆಲ್ಲ ಫುಡ್ ಎಲ್ಲ ಕೊಟ್ಟು ಅದ್ರ ಬಗ್ಗೆ ನಾವು ಕ್ರಮ ವಹಿಸ್ತಾ ಇದೀವಿ ಇಲ್ಲ ಮೇಡಮ್ ನಮ್ ಬಂದ ಮಾಹಿತಿ ಪ್ರಕಾರ ಇದು ಅಪೌಷ್ಟಿಕತೆಯಿಂದಲೇ ಆಗಿದ್ದು ಅಲ್ಲಿ ಸಮರ್ಪಕವಾಗಿ ಸರ್ಕಾರದ ಯೋಜನೆಗಳು ಸದ್ಬಳಕೆ ಆಗ್ತಾ ಇಲ್ಲ ಅಂತ ಹೇಳಿ ಅಂಗನವಾಡಿ ಕೇಂದ್ರಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಯಾವ ರೀತಿ ಆಹಾರ ವಿತರಣೆ ಅಲ್ಲಿ ಆಗ್ತಾ ಇದೆ ಅಂತ ಹೇಳಿ ಗರ್ಭಿಣಿ ಅದು ಅಂಗನವಾಡಿ ಇವರು ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಇವರು ಫುಡ್ ಎಲ್ಲ ಸಪ್ಲೈ ಮಾಡ್ತಾ ಇದಾರೆ ನಾವು ಹೆಲ್ತ್ ಚೆಕಪ್ ಎಲ್ಲ ನಾವು ಸರಿಯಾದ ಎವ್ರಿ ಮಂತ್ ಅವ್ರಿಗೆ ನಾವು ಹಿಮೋಗ್ಲೋಬಿನ್ ಮತ್ತೆ ಯೂರಿನ್ ಚೆಕಪ್ ಎಲ್ಲ ಎಚ್ ಬಿ ಆಮೇಲೆ ಆರ್ ಬಿ ಎಸ್ ಎಲ್ಲ ನಾವು ಕ್ರಮ ಕೈಗೊಳ್ತಾ ಇದೀವಿ ಅವ್ರಿಗೆ ಮಾಡಿ ಅಲ್ಲ ಬಟ್ ತುರ್ತು ಚಿಕಿತ್ಸೆಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರು ನಮ್ಗೆ ಧಾರವಾಡದಲ್ಲಿ ಆಮೇಲೆ ಹುಬ್ಬಳ್ಳಿ ಆಸ್ಪತ್ರೆಗಳ ಸಮಸ್ಯೆ ಇಲ್ಲ ರೀ ಎಲ್ಲ ನಡೀತಾ ಇದೆ ಕಿಮ್ಸ್ ಅಲ್ಲಿ ಸುಮಾರು ನಮ್ ತಾಲೂಕಾ ಹಾಸ್ಪಿಟಲ್ ಅಲ್ಲಿ ಕೂಡ ಡೆಲಿವರಿ ಆಗ್ತಾ ಇದಾವ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಆಗ್ತಾ ಇದಾವ ಅದಷ್ಟು ಅಲ್ಲ ಅದಷ್ಟು ಬೇಗ ಅಪೌಷ್ಟಿಕತೆ ತಡೆಯುವಂತ ಒಂದು ಪ್ರಯತ್ನಗಳಾಗಬೇಕು ನಮ್ಗೆ ಅಲ್ಲಿ ಜಿಲ್ಲಾ ವರದಿನೇ ಬಂದಿದೆ ಅದಕ್ಕೋಸ್ಕರ ಸಾರ್ವಜನಿಕರಿಂದ ಬಂದಿದೆ ಅದಕ್ಕೋಸ್ಕರ ಅಲ್ಲ ನಾವು ಕ್ರಮ ಕೈಗೊಳ್ತಾ ಇದೀವಿ ಅಂದ್ರೆ ಪ್ರತಿ ತಿಂಗಳು ನಾವು ಹೆಲ್ತ್ ಚೆಕಪ್ ರಿವ್ಯೂ ಎಲ್ಲ ಮಾಡ್ತಾ ಇದೀವಿ ಅವ್ರಿಗೆ ಫುಡ್ ಕೂಡ ಅಂಗನವಾಡಿ ಕೇಂದ್ರಗಳಿಂದ ದೊರಕಿಸ್ತಾ ಇದೀವಿ ಖಂಡಿತ ಖಂಡಿತ ಆಗ್ಲಿ ಮೇಡಮ್ ಥ್ಯಾಂಕ್ ಯು ಶಶಿ ಪಾಟೀಲ್ ಅವರೇ ಡಿ ಎಚ್ ಅವರು ಹೇಳಿದ್ದಾರೆ ಅಂದ್ರೆ ಇಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಸಮರ್ಪಕವಾಗಿ ಅವರಿಗೆ ಆಹಾರದ ಕಿಟ್ಗಳು ಸಿಗ್ತಾ ಇದೆಯಾ ಇವರಿಗೆ ಮಾಹಿತಿ ಇರೋದೇನು ಗೊತ್ತಾ ಆಸ್ಪತ್ರೆಯಲ್ಲಿ ಏನಾಗ್ತಿದೆ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ ನಿಮೋನಿಯಾ ಬೇರೆ ಬೇರೆ ಕಾಯಿಲೆಗಳಿಂದ ಮಕ್ಕಳು ಸಾವನ್ನಪ್ಪಿದಾವೆ ಅಂತ ಹೇಳಿ ಆದ್ರೆ ಆ ಕಾಯಿಲೆಗಳು ಬರೋದಕ್ಕೆ ಕಾರಣ ಅಪೌಷ್ಟಿಕತೆ ಮೇನ್ ಎಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಬದಲಾವಣೆ ಇದು ಆಹಾರ ಇಲಾಖೆ ಇದೆಯಲ್ವಾ ಆಹಾರ ಇಲಾಖೆ ಅಲ್ಲಿ ಈ ಸರಬರಾಜು ಆಗ್ತಿದೆಯಲ್ವಾ ಅಂಗನವಾಡಿ ಕೇಂದ್ರಗಳಲ್ಲಿ ಫುಡ್ಡು ಅಲ್ಲಿ ಬದಲಾವಣೆ ಆಗಬೇಕು ಅಲ್ಲಿ ಸಮರ್ಪಕವಾಗಿ ವಿತರಣೆ ಆಗ್ತಾ ಇಲ್ಲ ಸಮಯಕ್ಕೆ ತಕ್ಕ ಹಾಗೆ